बेंगळूरु सेरि राज्यद हलवेडे रेड नडेदिरुवंतद्दु 13 अधिकारिगळिगे सेरिद 63 कडे परिशीलनेयन्न माडलाग्ता इदे 200 क्कू हेच्चु अधिकारिगळिंद दाळि नडेसलागिदे परिशीलनेयन्न माडलाग्ता इदे बेंगळूरु कलबुर्गि बीदर् बळ्ळारि कोप्पळ चिक्कबळ्ळापुर मैसूरु कोलार धारवाडदल्लि एककालक्के दाळियन्न लोकायुक्तरु नडेसिद्दारे एच्.एस्. कृष्णमूर्ति चीफ एक्सिक्यूटिव ಕಣಿಮಿನಿಕೆ ಹಾಲು ಉತ್ಪಾದಕ ಕೋ ಆಪರೇಟಿವ್ ಸೊಸೈಟಿ ಕುಂಬಳಗೋಡು ಕೃಷ್ಣಮೂರ್ತಿಗೆ ಸೇರಿದಂತ 5 ಕಡೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಟಿಎನ್ ಸುಧಾಕರ ರೆಡ್ಡಿ ಡಿಜಿಎಂ ವಿಜಿಲೆನ್ಸ್ ಇಇ ಬೆಸ್ಕಾಂ ಸುಧಾಕರ್ಗೆ ಸೇರಿದಂತ 5 ಕಡೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಇವರಿಬ್ಬರಿಗೂ ಸಂಬಂಧಪಟ್ಟ ಹಾಗೆ ಒಂದು ದಾಳಿಯನ್ನ ನಡೆಸಿರುವಂತದ್ದು ಇವತ್ತು ಲೋಕಾಯುಕ್ತರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ದಾಳಿಯನ್ನ ನಡೆಸಿದ್ದಾರೆ ಏಕಕಾಲಕ್ಕೆ ಹಲವು ನಗರಗಳಲ್ಲಿ ನಡೆದಿರತಕ್ಕಂತ ದಾಳಿ ಇದು ಈ ದಾಳಿ ವೇಳೆಯಲ್ಲಿ ಕೆಲಕಡೆ ಕಂತೆ ಕಂತೆ ಹಣ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಮತ್ತಷ್ಟು ಪರಿಶೀಲನೆಯನ್ನ ಲೋಕಾಯುಕ್ತರು ಮುಂದುವರಿಸಿದ್ದಾರೆ ಲೋಕಾಯುಕ್ತ ಟೀಮ್ ಸಂಪೂರ್ಣವಾದಂತ ಮಾಹಿತಿಯನ್ನ ಜಾಲಾಡ್ತಾ ಇದೆ ಏನೆಲ್ಲಾ ಮಾಹಿತಿ ಇದಾವೆ ಇಲ್ಲಿ ಏನಾದರೂ ಅಕ್ರಮ ನಡೆದಿರುವಂತ ಸಾಧ್ಯತೆ ಇದೆಯಾ ಅಕ್ರಮ ಹಣ ನಡೆದಿದೆಯಾ ಲಂಚಾವತಾರಯಾಗಿದೆಯಾ ಹೀಗೆ ಪ್ರತಿಯೊಂದಕ್ಕೂ ಸಂಬಂಧಪಟ್ಟ ಹಾಗೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಕೆಲಕಡೆಗಳಲ್ಲಿ ಕಂತೆ ಕಂತೆ ಹಣ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಸಂಪೂರ್ಣವಾಗಿರತಕ್ಕಂತ ಪರಿಶೀಲನೆಯನ್ನ ಮುಂದುವರಿಸಲಾಗ್ತಾ ಇದೆ इन बेस्काम इई चन्नकेशव मनेयल्लू कूड शोध कार्यव नडेसलाग्ता इदे परिशीलने वेले 6 लक्ष रूपायी नगदु पत्तेयागिदे सुमारु 3 केजी चिन्न हागू 28 केजी बेळ्ळि कूड पत्तेयागिरुवंतद्दु अष्टे अल्ल 25 लक्ष मौल्यद डैमंड्गळु वज्रगळु पत्तेयागिदावे 5 लक्ष बेले बाळुवंत वस्तुगळु पत्तेयागिदावे ओट्टु 1.5 कोटि मौल्यद नग नाण्य इल्लि पत्तेयागिरुवंतद्दु बेस्कामन इई चन्नकेशव मनेयल्लि 1.5 कोटि रूपायि सुमारु 3 केजि चिन्न ನಾವು ಗಮನಿಸ್ತಾ ಇದ್ರೆ ಅವುಗಳ ಮೌಲ್ಯವನ್ನ ಕಲೆ ಹಾಕ್ತಾ ಹೋದ್ರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಇದು ನಡೆದಿರತಕ್ಕದ್ದು ಆಗಿದ್ರೆ ಈ ಹಣ ಹೇಗೆ ಬಂತು ಇವರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಬೆಳ್ಳಿ ವಜ್ರವನ್ನ ಕೊಂಡುಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು ಕೇವಲ ಕೆಲಸದ ಉದ್ಯೋಗದ ಬರುವಂತ ಸಂಬಳದಲ್ಲಿ ಮಾತ್ರ ಇಷ್ಟೆಲ್ಲ ಗಳಿಸೋದಕ್ಕೆ ಸಾಧ್ಯನಾ ಅಂತ ಕೂಡ ಪ್ರಶ್ನೆಗಳು ಇದ್ದಾವೆ ಹೀಗಾಗಿ ಸಹಜವಾಗಿ ಪರಿಶೀಲನೆಯನ್ನ ನಡೆಸಿದಂತ ಬಳಿಕ ಒಂದು ತಾರ್ಕಿಕ ಅಂತ್ಯಕ್ಕೆ ಕೂಡ ಇದನ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಂಬಂಧಿಗೂ ಕೂಡ ಶಾಕ್ ಎದುರಾಗಿದೆ ಪತ್ನಿಯ ಸಹೋದರರ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಲಾಗಿದೆ ಡಾಕ್ಟರ್ ಪ್ರಭುಲಿಂಗ ಮಾನ್ಕರ್ ಮನೆಯಲ್ಲಿ ಶೋಧ ಕಾರ್ಯವನ್ನ ಮುಂದುವರಿಸಲಾಗ್ತಾ ಇದೆ ಯಾದಗಿರಿ ಡಿಎಚ್ಒ ಡಾಕ್ಟರ್ ಪ್ರಭುಲಿಂಗ ಮಾನ್ಕರ್ ಕಲಬುರ್ಗಿಯಲ್ಲಿ ಇರತಕ್ಕಂತ ಅವರ ಮನೆಯಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಅಕ್ರಮ ಆಸ್ತಿಗಳಿಗೆ ಆರೋಪದ ಮೇಲೆ ಈ ದಾಳಿಯನ್ನ ಲೋಕಾಯುಕ್ತರು ಕೈಗೊಂಡಿದ್ದಾರೆ ಏಕಕಾಲದಲ್ಲಿ ಇವತ್ತು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹಲವು ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ನಡೆಸಿರುವಂತದ್ದು ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಅಕ್ರಮ ಆಸ್ತಿಗಳಿಗೆ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಈ ದಾಳಿಯನ್ನ ನಡೆಸಲಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಅವರ ನಿವಾಸಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಟೀಮ್ ಬಂದಿರುವಂತದ್ದು ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದೆ ಎಷ್ಟೆಲ್ಲ ಆಸ್ತಿಪಾಸ್ತಿ ಇದೆ ಏನೆಲ್ಲ ನಗನಾಣ್ಯಗಳು ಇಲ್ಲಿ ಪತ್ತೆಯಾಗ್ತವೆ ಎಲ್ಲವನ್ನು ಕೂಡ ಸಂಪೂರ್ಣ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ನಾವು ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿದೆ ಅವರ ನಿವಾಸದ ಒಳಗಡೆ ಅಧಿಕಾರಿಗಳು ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ಸಂಪರ್ಕದಲ್ಲಿದ್ದಾರೆ ಅರುಣ್ ಎಷ್ಟೊತ್ತಿಗೆ ಈ ದಾಳಿ ನಡೆದಿರುವಂತದ್ದು ಏನೆಲ್ಲ ಆರೋಪಗಳು ಅವರ ಮೇಲೆ ಇರುವಂತದ್ದು ಹೌದು ರಾಘವೇಂದ್ರ ಗುಡಿ ಬೆಳ್ಳಂ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳನ್ನ ಮನೆ ಮೇಲೆ ದಾಳಿ ಮಾಡಿದ ಏನು ದಾಳಿ ಮಾಡಿದರೆ ದಾಳಿ ಸಂದರ್ಭದಲ್ಲಿ ಕಲಬುರ್ಗಿಯ ವರ್ಧಾ ಏನ ನಗರದ ವರ್ಧಾ ನಗರ ಅಪಾರ್ಟ್ಮೆಂಟ್ ಅಲ್ಲಿ ವಿಜೇಂದ್ರ ಅವರ ಪತ್ನಿಯ ಸಹೋದರ ವಾಸ ಮಾಡ್ತಾರೆ ಇವರು ಏನಂತಂದ್ರೆ ಡಾಕ್ಟರ್ ಪ್ರಭುಲಿಂಗ ಡಾಕ್ಟರ್ ಇದ್ದಾರೆ ಇವರು ಏನಂತಂದ್ರೆ ಯಾದಗಿರಿಯ ಡಿಎಚ್ ಆಗಿ ವರ್ಕ್ ಮಾಡ್ತಾ ಇರುತ್ತ ಹಲವು ವರ್ಷಗಳಿಂದ ಇವರು ಏನಂತಂದ್ರೆ ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅವರ ಮನೆ ಮೇಲೆ ದಾಳಿ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಮತ್ತೆ ಪರಿಶೀಲನೆ ನಡೆಸಿದ್ರು ಈ ಒಂದು ಆ ದಾಳಿ ವೇಳೆ ಅವರಿಗೆ 300 ಗ್ರಾಂ ಬಂಗಾರ ಮತ್ತೆ 3 ಲಕ್ಷ ಕ್ಯಾಶ್ ಅನ್ನ ಸಿಕ್ಕಿರುವಂತದ್ದು ಇನ್ನು ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಕಲಬುರ್ಗಿ ಎಲ್ಲ ಒಂದು ಸೈಟ್ ಮತ್ತೆ ಗೊಬ್ಬೂರು ಏನ ಗ್ರಾಮ ಇದೆ ಆ ಗ್ರಾಮದಲ್ಲಿ 4 ಎಕರೆ ಜಮೀನನ್ನ ಹೊಂದಿದ್ರು ಇತ್ತೀಚೆಗೆ 2 ವರ್ಷಗಳ ಹಿಂದೆ ಈ ಒಂದು
ಒಂದು ಜಮೀನನ್ನ ಖರೀದಿ ಮಾಡಿದಾರೆ ಅನ್ನೋದ್ರ ಬಗ್ಗೆ ಈಗ ದಾಖಲೆಗಳನ್ನ ಸಿಕ್ಕಿರುವಂತದ್ದು. ಇನ್ನೂ ಕೂಡ ಮನೆಯನ್ನ ಸರ್ಚ್ ಮಾಡ್ತಾ ಇದ್ರೆ ಎಲ್ಲೂ ಏನಾದ್ರೂ ಬೇನಾಮಯ ಆಸ್ತಿ ಏನಾದ್ರು ಮಾಡಿದಾರ ಮತ್ತೆ ಅದ್ರ ಬಗ್ಗೆ ಏನ ದಾಖಲೆಗಳದ್ದು ಏನಾದ್ರು ಇದ್ರ ಇದೇವೆ ಅನ್ನೋದ್ರ ಬಗ್ಗೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಕಲಬುರಗಿ ಅವರ ಅಪಾರ್ಟ್ಮೆಂಟ್ ನಿವಾಸದ ಮೇಲೆ ಮತ್ತೆ ಅವರ ಏನು ಕಚೇರಿ ಇದೆ ಯಾದಗಿರಿಯಲ್ಲಿ ಡಿಎಚ್ಒ ಕಚೇರಿ ಮೇಲೆ ಕೂಡ ದಾಳಿ ಮಾಡಿ ಈಗ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರದ್ದು ರಾಘವೇಂದ್ರ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಬಳ್ಳಾರಿಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಹಿರಿಯ ಭೂ ವಿಜ್ಞಾನ ಅಧಿಕಾರಿ ಮನೆ ಮೇಲೂ ಕೂಡ ಲೋಕಾಯುಕ್ತರು ದಾಳಿಯನ್ನ ಮಾಡಿದ್ದಾರೆ. ಹಿರಿಯ ಭೂ ವಿಜ್ಞಾನ ಅಧಿಕಾರಿ ಚಂದ್ರಶೇಖರ್ ಮನೆ ಮೇಲೆ ಲೋಕಾಯುಕ್ತರ ದಾಳಿ ನಡೆದಿರುವಂಥದ್ದು. ಹೊಸಪೇಟೆಯ ಅನಂತ ಶಯನ ಗುಡಿಯ ಶ್ರೀರಾಮ್ ನಗರದಲ್ಲಿರುವಂಥ ಮನೆ ಇದೆ ಇವರದ್ದು, ಇವರ ನಿವಾಸ. ನಿವಾಸದ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಲೋಕಾಯುಕ್ತರಿಂದ. ವಿಜಯನಗರ ಬಳ್ಳಾರಿ ಜಿಲ್ಲೆಗಳ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಬೆಳಗ್ಗೆಯಿಂದ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅವರ ನಿವಾಸಕ್ಕೆ ಬಂದಿರುವಂಥ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಬಳ್ಳಾರಿ ಲೋಕಾಯುಕ್ತ SP ಶಶಿಧರ್, CPI ಮೊಹಮ್ಮದ್ ರಫೀಕ್, ಹೊಸಪೇಟೆ ಲೋಕಾಯುಕ್ತ CPI ರಾಜೇಶ್ ಲಮಾಣಿ ನೇತೃತ್ವದಲ್ಲಿ ಈ ದಾಳಿಯನ್ನು ಕೈಗೊಳ್ಳಲಾಗಿದೆ. ಎರಡು ಕಾರುಗಳಲ್ಲಿ ಆಗಮಿಸಿರುವಂಥ ಲೋಕಾಯುಕ್ತ ಅಧಿಕಾರಿಗಳು ಕಂಪ್ಲಿಯಲ್ಲಿನ ಆನೆಗೊಂದಿ ಅರಣ್ಯ ಅಧಿಕಾರಿ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸಿದ್ದಾರೆ. ಕಂಪ್ಲಿಯ ಪುರಸಭೆ ಅಧಿಕಾರಿ ಶರಣಪ್ಪ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಗಂಗಾವತಿ ಹಾಗೂ ಸಿರಗುಪ್ಪ ಮನೆಗಳ ಮೇಲೆ ಏಕಕಾಲಕ್ಕೆ ದಾಳಿಯನ್ನು ನಡೆಸಿ ಲೋಕಾಯುಕ್ತ ಅಧಿಕಾರಿಗಳು ಸಂಪೂರ್ಣ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಬೀದರ್ನಲ್ಲಿ ಮೂರು ಕಡೆ ಲೋಕಾಯುಕ್ತ ಪೊಲೀಸರ ದಾಳಿ ನಡೆದಿರುವಂಥದ್ದು. ಪಶು ವಿಶ್ವವಿದ್ಯಾಲಯದ ಹೊರಗುತ್ತಿಗೆ ನೌಕರ ಸುನೀಲ್ ಮನೆ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಸುನೀಲ್ ನಿವಾಸ ಹಾಗೂ ಕಾಂಪ್ಲೆಕ್ಸ್ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲರ ವಿರುದ್ಧ ಕೂಡ ಒಂದೇ ಆರೋಪ ಇರುವಂಥದ್ದು, ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ, ಭ್ರಷ್ಟಾಚಾರ ಪ್ರಕರಣ. ಈ ಹಿನ್ನೆಲೆಯಲ್ಲಿ ಏಕಕಾಲಕ್ಕೆ ಸರ್ಪ್ರೈಸ್ ದಾಳಿಯನ್ನು ನಡೆಸಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಮೈಸೂರಿನಲ್ಲಿ ಉಪನ್ಯಾಸಕ ಮಹದೇವಸ್ವಾಮಿ ಮನೆ ಮೇಲೆ ಕೂಡ ರೇಡ್ ಆಗಿರುವಂಥದ್ದು. ಮೈಸೂರಿನ ಗುರುಕುಲ ಬಡಾವಣೆ ನಿವಾಸ ಸೇರಿ 12 ಕಡೆಗಳಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಕುಟುಂಬದ ಹೆಸರಿನಲ್ಲಿ MS ಗ್ರೂಪ್ ಕಂಪನಿಯನ್ನು ಉಪನ್ಯಾಸಕ ಮಾಡಿದ್ದ ಅಂತಕ್ಕಂಥ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಅವರ ನಿವಾಸದ ಮೇಲೆ ಕೂಡ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಲೋಕಾಯುಕ್ತ ದಾಳಿ ಆಗಿರುವಂಥದ್ದು. ರಾಮನಗರ ತೋಟಗಾರಿಕಾ ಇಲಾಖಾ DD ಮೇಲೆ ರೇಡನ್ನು ನಡೆಸಲಾಗಿದೆ. ನಂದಿ ಕ್ರಾಸ್ ಮನೆಯ ಮುನೇಗೌಡ ನಿವಾಸಗಳ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು. ನಂದಿ ಕ್ರಾಸ್ ಬಳಿಯಲ್ಲಿರ್ತಕ್ಕಂಥ ಅವರ ನಿವಾಸ, ಅದರ ಮುನೇಗೌಡ ಅವರ ನಿವಾಸ, ಅಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಮುನೇಗೌಡ ಸ್ವಗ್ರಾಮ KGಪುರದ ನಿವಾಸಗಳ ಮೇಲೆ ಕೂಡ ದಾಳಿಯನ್ನು ಲೋಕಾಯುಕ್ತ ಪೊಲೀಸರು ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ KGಪುರದಲ್ಲಿರ್ತಕ್ಕಂಥ ನಿವಾಸ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360° ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.